मनी एनर्जी 369 ನಿಮ್ಮ ಪ್ರೀತಿಯ ಚಂದನಶ್ರೀ ಮನಿ ಎನರ್ಜಿ ಕೋಚ್ ಅಂಡ್ ನ್ಯೂಮರಾಲಜಿಸ್ಟ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂದ್ರೆ ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿ ನಿಮ್ಮ ಒಂದು 2024 ಇಯರ್ನ ಸ್ಟಾರ್ಟ್ ಮಾಡಿದೀರಾ ಎಲ್ಲರೂ ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ ಆ ಗೋಲ್ಸ್ ನ ರೀಚ್ ಆಗೋದು ಹೇಗೆ ಅನ್ನೋದನ್ನ ಸಹ ನಾನು ಕ್ಲಾಸ್ ಅಲ್ಲಿ ಈಜಿ ಆಗಿ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ನಿಮ್ಮ ಗೋಲ್ಸ್ ನ ಸೆಟ್ ಮಾಡ್ಕೋಬೇಕು ಯಾವ ರೀತಿ ನೀವು ಆ ಒಂದು ಗೋಲ್ಸ್ ನ ರೀಚ್ ಆಗಬೇಕು ಅದನ್ನೆಲ್ಲ ನಾವು ಕ್ಲಾಸಸ್ ಅಲ್ಲಿ ತಿಳಿಸ್ಕೊಡ್ತಾ ಇದೀವಿ ಈ ಒಂದು ಕ್ಲಾಸಸ್ ಮನಿ ಎನರ್ಜಿ ಕ್ಲಾಸಸ್ ಆನ್ಲೈನ್ 21 22 23 ನೇ ತಾರೀಕು 3 ದಿನ 2 ಅವರ್ಸ್ ಎವ್ರಿ ಡೇ 2 ಅವರ್ಸ್ ನಿಮಗೆ ಕ್ಲಾಸಸ್ ಅನ್ನೋದು ನಡೆಯುತ್ತೆ ಅಂಡ್ ಬೈ ಚಾನ್ಸ್ ಇನ್ನು ನಿಮಗೆ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಇನ್ನ ಒಂದು ದಿನ ಎಕ್ಸ್ಟ್ರಾ ಒಂದು ಡೇ ನಿಮಗೆ ಕನೆಕ್ಟ್ ಮಾಡಿ ಆ ಡೌಟ್ಸ್ ನೆಲ್ಲ ಕ್ಲಾರಿಫೈ ಮಾಡ್ತಾ ಇದೀವಿ ಸೋ 3 ಟು 4 ಡೇಸ್ ಕ್ಲಾಸಸ್ ಅನ್ನೋ ನಡೆಯುತ್ತೆ ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಕೊಟ್ಟಿರುವ ನಂಬರ್ ಗೆ ಸಂಪರ್ಕ ಮಾಡಿ ಸೋ ಕ್ಲಾಸಸ್ ಅನ್ನೋದು ಅದ್ಭುತವಾದ ಅದ್ಭುತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸಿಬಿಡುತ್ತೆ ಇದು 100% ಹೇಳ್ತಾ ಇದೀನಿ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ನನ್ನಲ್ಲಿ ಯಾವ ತರ ಚೇಂಜಸ್ ನೋಡ್ತಾ ಇದೀರಾ ದಿನೇ ದಿನೇ ನಾನು ಯಾವ ತರ ಚೇಂಜಸ್ ಆಗ್ತಾ ಇದೀನಿ ಪ್ರತಿಯೊಬ್ಬರು ಕಣ್ಣಾರೆ ನೋಡ್ತಾ ಇದೀರಲ್ವಾ ಸೋ ಇದಕ್ಕೆಲ್ಲ ಕಾರಣ ಈ ಒಂದು ಸಬ್ಜೆಕ್ಟ್ ಗೆ ನಾನು ಬಂದಾದ ಮೇಲೇನೇ ಇಷ್ಟು ಚೇಂಜಸ್ ಅನ್ನೋದು ನಾನು ನೋಡ್ತಾ ಇದೀನಿ ಖಂಡಿತ ನಾನು ಒಂದು ಹ್ಯೂಮನ್ ಬೀಯಿಂಗ್ ನೀವು ಹ್ಯೂಮನ್ ಬೀಯಿಂಗ್ ಅಲ್ವಾ ನೀವು ಮನುಷ್ಯ ಅಲ್ವಾ ನಂತರ ಹೌಸ್ ವೈಫ್ ನಾನು ಒಬ್ಬ ಹೌಸ್ ವೈಫ್ ಆಗಿ ಇಷ್ಟೆಲ್ಲ ನಾನು ಸಾಧನೆ ಮಾಡಿದೀನಿ ಅಂದ್ರೆ ಮತ್ತೆ ನನ್ನ ಕೈಲಾಗಿದ್ದು ನೀವು ಸಹ ಮಾಡಬಹುದಲ್ವಾ ನನ್ನ ಕೈಲಾಗಿದೆ ಅಂದ್ರೆ ಖಂಡಿತ ನಿಮ್ಮ ಕೈಯಲ್ಲೂ ಆಗುತ್ತೆ ಕಣ್ರಿ ಬನ್ನಿ ಟ್ರೈ ಮಾಡಿ ಕ್ಲಾಸಸ್ ನ ಅಟೆಂಡ್ ಮಾಡಿ ನೀವು ಜೀವನದಲ್ಲಿ ಸಕ್ಸೆಸ್ ಆಗಿ ಅಂತ ಹೇಳ್ತಾ ಇದೀನಿ ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ ಫ್ರೆಂಡ್ಸ್ ತುಂಬಾ ಜನ 369 ಮೆಥಡ್ ಬಗ್ಗೆ ನಾವು ಓದೇ ಇಲ್ಲ ನಮಗೆ ಬರೆಯೋಕೆ ಬರೋದಿಲ್ಲ ನಾವು ಯಾವ ರೀತಿ ಈ ಒಂದು ಅಫರ್ಮೇಷನ್ಸ್ ನ ಮಾಡ್ಕೋಬಹುದು ಯಾವ ರೀತಿ ನಾವು ಇದನ್ನ ರೀಚ್ ಆಗಬಹುದು ಈ 369 ಮೆಥಡ್ ಅಲ್ಲಿ ಹೇಗೆ ಅಫರ್ಮೇಷನ್ ಮಾಡ್ಕೋಬೇಕು ಅನ್ನೋದು ತುಂಬಾ ಹೇಳ್ತಾ ಇದ್ದಾರೆ ಅಂದ್ರೆ ಪಾಪ ಅವರಿಗೆ ಓದಕ್ಕೂ ಬರೋದಿಲ್ಲ ಬರೆಯೋಕ್ಕೂ ಬರೋದಿಲ್ಲ ಅಂದಾಗ ಏನು ಮಾಡ್ತೀರಾ ಗೊತ್ತಾ ಯಾರಾದರೂ ಪಕ್ಕದಲ್ಲಿ ನಿಮ್ಮ ಊರಲ್ಲೋ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರಲ್ಲ ಅವರ ಕೈಯಲ್ಲಿ ಒಂದ್ಸರಿ ಅಫರ್ಮೇಷನ್ ನ ಓದಕ್ಕೆ ಹೇಳಿ ಒಂದ್ಸರಿ ಅಲ್ಲ ಒಂದು 10 ಸರಿ ಓದಕ್ಕೆ ಹೇಳಿ ಅದು ನಿಮಗೆ ರಿಪಿಟೇಷನ್ ಆಗುತ್ತೆ ಸೋ ರಿಪೀಟ್ ಮಾಡಿ ನಿಮಗೆ ಹೇಳಕ್ಕೆ ಬರುತ್ತಲ್ವಾ ಓದಕ್ಕೆ ಬರದೇ ಇರಬಹುದು ಅಥವಾ ಬರೆಯಕ್ಕೆ ಬರದೇ ಇರಬಹುದು ಕೇಳಿಸ್ಕೊಳ್ಳಕ್ಕೆ ಆಗುತ್ತೆ ಬಾಯಲ್ಲಿ ಹೇಳಿಕ್ಕೆ ಆಗುತ್ತಲ್ಲ ಸೋ ನೀವು ಏನು ಮಾಡ್ತೀರಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಲೈಕ್ 4:30 ಅಥವಾ 3:30 ಇಂದ ಸ್ಟಾರ್ಟ್ ಆಗುತ್ತೆ ಅಟ್ ಲೀಸ್ಟ್ ನೀವು ತುಂಬಾ ಡೀಪ್ ಆಗಿ ತಗೊಳ್ಳೋಕೆ ಆಗೋದಿಲ್ಲ ಯಾಕೆಂದ್ರೆ ನಿದ್ದೆ ಅನ್ನೋದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಅಟ್ ಲೀಸ್ಟ್ 4:30 ಎದ್ದೋಳಿ ಅಥವಾ 4:00 ಇಂದ ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಈ ಅಫರ್ಮೇಷನ್ ಆಗಲಿ ವಿಶ್ವಲೈಸೇಷನ್ ಆಗಲಿ ಅಥವಾ ಮೆಡಿಟೇಷನ್ ಆಗಲಿ ಸೊ ನೀವು 4 ಅಥವಾ 4:30 ಎದ್ದು ಕೂತ್ಕೊಂಡು ನಮ್ಮ ಒಂದು ಮನಿ ಎನರ್ಜಿ ಸೀಕ್ರೆಟ್ಸ್ ಅಲ್ಲ ನಿಮಗೆ ಗೊತ್ತಲ್ವಾ ನಾರ್ತ್ ಡೈರೆಕ್ಷನ್ ಕೂತ್ಕೊಂಡು ಏನೇನೆಲ್ಲ ಮಾಡಬೇಕು ಪ್ರೋಸೆಸ್ ಎಲ್ಲ ಆಲ್ರೆಡಿ ನಮ್ಮ ವಿಡಿಯೋಸ್ ಎಲ್ಲ ತಿಳಿಸಿದ್ದೀನಿ ಕ್ಲಾಸಸ್ ಅಲ್ಲಿ ಬಂದವರುಗಳು ತಿಳಿಸಿದ್ದೀನಿ ಸೊ ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ನಿಮ್ಮ ವಾಶ್ರೂಮ್ ಕಾರ್ಯಕ್ರಮಗಳು ಎಲ್ಲ ಆದಮೇಲೆ ನೀವು ಜಸ್ಟ್ ಒಂದು ಕಡೆ ನಿಂತುಕೊಂಡು ನಾರ್ತ್ ಸೈಡ್ ಫೇಸ್ ಮಾಡಿಕೊಂಡು ನೀವು ಅಫರ್ಮೇಷನ್ನ ಹೇಳಿ ನಿಮ್ಮ ಕೋರಿಕೆ ನಮಗೆ ಅಫರ್ಮೇಷನ್ ಹೇಳಿ ಹೇಳ್ಕೊಳ್ಳಿ ಅಂದ್ರೆ ಕಾಮನ್ ಅಫರ್ಮೇಷನ್ಸ್ ನಾವು ಬುಕ್ಕಲ್ಲಿ ಏನು ಕೊಡ್ತಾ ಇದೀವೋ ಅದನ್ನ ಓದೋದು ಅಲ್ಲ ನಿಮ್ಮ ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿ ಅಂದ್ರೆ ನಿಮ್ಮ ಒಂದು ಕೋರಿಕೆ ಏನಿದೆಯೋ ನನಗೆ ಗೊತ್ತಿಲ್ವಲ್ಲ ಅದೇ ನಿಮ್ಮ ಪರ್ಸನಲ್ ಅಪಾಯಿಂಟ್ಮೆಂಟ್ ಬಂದ್ರೆ ನಿಮ್ಮ ಕೋರಿಕೆ ಏನಿದೆಯೋ ಅದರ ಬಗ್ಗೆನೇ ನಾನು ಅಫರ್ಮೇಷನ್ ಬರೆದು ಕೊಡ್ತೀನಿ ಬಟ್ ಇಲ್ಲಿ ಪ್ರತಿಯೊಬ್ಬರಿಗೂ ನಾನು ಪರ್ಸನಲ್ ಅಫರ್ಮೇಷನ್ ಪರ್ಸನಲ್ ಕೋರಿಕೆಗಳು ಏನಿರುತ್ತೋ ನನಗೆ ಗೊತ್ತಿರಲ್ಲ ಸೊ ನಾವು ಅದು ಕಾಮನ್ ಅಫರ್ಮೇಷನ್ ಕೊಟ್ಟಿರ್ತೀವಿ ಅದನ್ನೇ ತುಂಬಾ ಜನರು ತಪ್ಪು ಮಾಡ್ತಾ ಇದ್ದಾರೆ ಆ ಕಾಮನ್ ಅಫರ್ಮೇಷನ್ಸ್ ಇದೆಯಲ್ಲ ಐ ಆಮ್ ರಿಚ್ ಐ ಆಮ್ ಕಿಂಗ್ ಅದು ಇದು ಸೊ ಅದನ್ನೆಲ್ಲ ತಗೊಂಡು ಮಾಡ್ತಾ ಇದ್ದಾರೆ ಅದು ಓದಲಿ ಒನ್ ಟೈಮ್ ಎಲ್ಲ ಓದಿ ಆದರೆ ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಕೋರಿಕೆ ಇರುತ್ತಲ್ಲ ಆ ಕೋರಿಕೆನ ಒಂದು ಕೋರಿಕೆನ ತಗೊಳ್ಳಿ ಆ ಕೋರಿಕೆನ ನೀವು ಬೆಳಗ್ಗೆ 3 ಸಾರಿ ಬಾಯಲ್ಲಿ ಹೇಳ್ಕೊಳ್ಳಿ ಮತ್ತೆ ಅದೇ 3 ಮಿನಿಟ್ಸ್ ಹೇಳಿದಿರಾ ಬಾಯಲ್ಲಿ 3 ಮಿನಿಟ್ಸ್ ನೀವು ಕಣ್ಣು ಕ್ಲೋಸ್ ಮಾಡ್ಕೊಂಡು ಅಲ್ಲಿ ಏನು ಒಂದು ಕೋರಿಕೆ ಕೋರಿದಿರೋ ಆ ಕೋರಿಕೆನ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಆ ಕೋರಿಕೆ ನೆರವೇರಿದೆ ಅನ್ನೋ ತರ ವಿಶುವಲೈಸೇಷನ್ ಮಾಡಿದಾಗ ಅದು ನಿಮ್ಮ ಜೀವನದಲ್ಲಿಗೆ ಬಂದೇ ಬರುತ್ತೆ ಸೆಕೆಂಡ್ ಸ್ಟೆಪ್
ಮಧ್ಯಾಹ್ನ ಯಾವ ಒಂದು ಟೈಮಿಂಗ್ ಪ್ಲೇಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಅಫರ್ಮೇಷನ್ ಮಾಡೋವಾಗ 369 ಮೆಥಡ್ ಆಗಲಿ ಯಾವುದೇ ಮೆಥಡ್ ಆಗಲಿ ನೀವು ಯಾವ ಟೈಮಲ್ಲಿ ಮಾಡ್ತಾ ಇದ್ದೀರಾ, ಯಾವ ಪ್ಲೇಸಲ್ಲಿ ಮಾಡ್ತಾ ಇರೋದು ಅದನ್ನು ಫಾಲೋ ಆಗಿ, ಸೇಮ್ ಪ್ಲೇಸ್ ಸೇಮ್ ಟೈಮ್ ಅನ್ನೋದು ಫಾಲೋ ಆಗಿ. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ 3 and 6, ಸೊ ಸಿಕ್ ಬೆಳಗ್ಗೆ 3 ಟೈಮ್ಸ್ ಆಯ್ತಲ್ಲ, ಈಗ ಮಧ್ಯಾಹ್ನ 1 ಗಂಟೆಗೆ ಮಾಡ್ತೀರಾ, 2 ಗಂಟೆಗೆ ಮಾಡ್ತೀರಾ, 3 ಗಂಟೆಗೆ ಮಾಡ್ತೀರಾ, ಅದು ನಿಮ್ಮ ಇಷ್ಟ. ಸೇಮ್ ಅದೇ ಕೋರಿಕೆ ಇಲ್ಲಿ ಮತ್ತೆ ಬೇರೆ ಡಿಫ್ರೆಂಟ್ ಕೋರಿಕೆನ ತಗೋಬಾರ್ದು, ಅದು ತಪ್ಪಾಗತ್ತೆ. ಸೇಮ್ ಕೋರಿಕೆ ಬೆಳಗ್ಗೆ ಏನಾದರೂ ನೀವು ಅಫರ್ಮೇಷನ್ ಮಾಡಿದಿರೋ ನಿಮ್ಮ ಕೋರಿಕೆದು ಅದೇ ಒಂದು ಕೋರಿಕೆನ ಇಲ್ಲಿ ಮಧ್ಯಾಹ್ನ 6 ಬಾರಿ 6 ಟೈಮ್ಸು ಬಾಯಲ್ಲಿ ಹೇಳ್ಕೊಳ್ಳಿ, ಜೋರಾಗಿ ಹೇಳಿ. ಜೋರಾಗಿ ಹೇಳೋದ್ರಿಂದ ನಿಮ್ಮ ಆರ್ಎ ಸಿಸ್ಟಮ್ ಆಕ್ಟಿವೇಷನ್ ಆಗುತ್ತೆ. ಸೊ ನೀವು ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಡೀಪಾಗಿ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ ಆರ್ಎ ಸಿಸ್ಟಮ್ ಅಂದರೆ ಏನು, ಮಿರರ್ ನ್ಯೂರಾನ್ಸ್ ಅಂದರೆ ಏನು, ಇವೆಲ್ಲ ನಾವು ಕ್ಲಾಸಸ್ಸಲ್ಲಿ ಹೇಳ್ತೀವಿ. ಸೊ ಫ್ರೆಂಡ್ಸ್, 6 ಬಾರಿ ಜೋರಾಗಿ ಹೇಳ್ಕೊಳ್ಳಿ, ಅದೇ ಪ್ಲೇಸಲ್ಲಿ ನಿಂತ್ಕೊಂಡು ಹೇಳ್ಕೊಳ್ಳಿ. 6 ಬಾರಿ 6 ನಿಮಿಷ ಇರೋ ಪ್ಲೇಸಲ್ಲಿ ಕೂತ್ಕೊಂಡಾದರೂ ಕೂತ್ಕೊಳ್ಳಿ ಅಥವಾ ನಿಂತ್ಕೊಂಡಾದರೂ ನೋ ಪ್ರಾಬ್ಲಮ್. ಬಟ್ ನಿಮ್ಮ ಮೈಂಡ್ ಮೂಡ್ ಅನ್ನೋದು ಹ್ಯಾಪಿ ಮೂಡಲ್ಲಿರಬೇಕು, ಕೂಲಾಗಿರಬೇಕು ಮೈಂಡ್ ಸೆಟ್. ಸೊ ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಕೋರಿಕೆನ ಅಕ್ಸೆಪ್ಟ್ ಮಾಡುತ್ತೆ, ತೀರಿಸುತ್ತೆ. ಸೊ 6 ಟೈಮ್ಸು ರಿಪಿಟೇಷನ್ ಮಾಡಿ, ಜೋರಾಗಿ ಹೇಳ್ಕೊಂಡು 6 ಮಿನಿಟ್ಸು ವಿಜುವಲೈಸೇಷನ್ ಮಾಡಿ. ವಿಜುವಲೈಸೇಷನ್ ಅಂದರೆ ಏನು ಅಂತ ತುಂಬ ಜನರಿಗೆ ಗೊತ್ತಿದೆ, ಈಗಾಗಲೇ ಎಷ್ಟೋ ಸಾರಿ ವಿಡಿಯೋಸ್ ಮಾಡಿದ್ದೀನಿ. ಗೊತ್ತಿಲ್ಲದಿರೋರು ಪುನಃ ಮತ್ತೆ ನೀವು ಕ್ಲಾಸಸ್ ಅಟೆಂಡ್ ಮಾಡಿದ್ರೇ ಒಳ್ಳೆಯದು. ಸೊ ಸಾಯಂಕಾಲ ಮತ್ತೆ ಸಾಯಂಕಾಲ ಅಂದರೆ ಲೈಕ್ ಬಿಫೋರ್ ಸ್ಲೀಪಿಂಗ್, ಸಾಯಂಕಾಲ ಅಂದರೆ 6 ಗಂಟೆ 7 ಗಂಟೆ ಆ ಥರ ಅಲ್ಲ ಫ್ರೆಂಡ್ಸ್. ಬಿಫೋರ್ ಸ್ಲೀಪಿಂಗ್ ಎಲ್ಲ ಕಾರ್ಯಕ್ರಮಗಳು ಆಯಿತು, ತಿಂದು ಎಲ್ಲ ಕುಡಿದು ಎಲ್ಲ ಆಯಿತು, ಆಗ ಜಸ್ಟ್ ಇನ್ನೇನು ನಿದ್ದೆ ಮಾಡಲಿಕ್ಕೆ ಹೋಗ್ಬೇಕು ನೀವು. ಆಗ ಮಾತ್ರ ನೀವು ಕಣ್ಮುಚ್ಕೊಂಡು ವಿಜುವಲೈಸೇಷನ್ 9 ಟೈಮ್ಸ್ ಮಾಡಿ, 9 ಟೈಮ್ಸ್ ಜೋರಾಗಿ ಹೇಳಿ. ಯಾಕೆಂದರೆ ಇಲ್ಲಿ 3, 6, 9 ಟೆಸ್ಲಾ ಫಾರ್ಮುಲಾ ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಲ್ಲ. ಇಲ್ಲಿ ನೀವು ಬರೀತಾ ಇಲ್ಲ, ಓದ್ತಾ ಇಲ್ಲ, ನೀವು ಜಸ್ಟ್ ಬಾಯಲ್ಲಿ ರಿಪಿಟೇಷನ್ ಮಾಡ್ತಾ ಇದ್ದೀರಾ. ಸೊ 9 ಟೈಮ್ಸ್ ಇಲ್ಲಿ ಹೇಳ್ಕೊಳ್ಳಿ. ಸೊ 9 ಟೈಮ್ಸ್ ರಿಪಿಟೇಷನ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಇಷ್ಟು ಮಾಡ್ತಾ ಹೋಗಿ. ಒಂದು ಲೈಕ್ ನೀವು ಒಂದು ಮಂಡಲ ಥರ ಇಟ್ಕೋಬೇಕು, ಎಷ್ಟು ದಿನ ಮಾಡಬೇಕು ನಿಮ್ಮ ನೆಕ್ಸ್ಟ್ ಕ್ವಶನ್ ಆಗಿ ಗೊತ್ತು, ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತೀರಾ. 21 ಡೇಸ್ ಮಾಡಿ, 41 ಡೇಸ್ ಮಾಡಿ, 45 ಡೇಸ್ ಮಾಡಿ, 60 ಡೇಸ್ ಮಾಡಿ, ಈ ಥರ ಯಾವುದಾವುದು ಒಂದು ನಿಮಗೆ ಎಷ್ಟು ದಿನ ಆಗುತ್ತೋ ಸಾಧ್ಯವಾಗುತ್ತೋ ಅಷ್ಟು ದಿನ ಇದನ್ನು ರಿಪೀಟ್ ಮಾಡಿ. ಇದನ್ನು ಸೇಮ್ ಮತ್ತೆ ನೀವು ಬೇಕಾದರೆ ಮಿರರ್ ಮುಂದೆ ಸಹ ಇದೇ ಟೆಕ್ನಿಕ್, ಮಿರರ್ ಟೆಕ್ನಿಕಲ್ಲಿ ಸಹ ನೀವು ಸೇಮ್. ಇವಾಗ ನಾನು ಏನು ಹೇಳಿದೆ, ಬೆಳಗ್ಗೆ ಸಂಜೆ ಮಧ್ಯಾಹ್ನ ಸಂಜೆ ರಾತ್ರಿ ಮಲಗುವ ಮುನ್ನ ಈ ಸೇಮ್ ಮೆಥಡು ನೀವು ನಾರ್ತ್ ಸೈಡ್ ತಿರುಗಿ ಮಾಡಿದ್ರಲ್ಲ ಅದನ್ನೇ ನೀವು ನಾರ್ತ್ ಸೈಡ್ ಇರುವ ಮಿರರ್ ಮುಂದೆ ನಿಂತು ಮಾಡಿದರೆ ಇನ್ನೂ ತುಂಬ 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 ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಒಂದು ಕೋರಿಕೆ ಅತಿ ವೇಗವಾಗಿ ನೆರವೇರುತ್ತೆ. ಮಿರರ್ ಟೆಕ್ನಿಕ್ಗೆ ಅಷ್ಟೊಂದು ಪವರ್ಸ್ ಇರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನಿಮ್ಮ ಒಂದು ಆತ್ಮದ ಜೊತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ನೀವು ಒಂದಾಗ್ತೀರಾ. ಬೇಗ ನಿಮ್ಮ ಸಬ್ಕಾನ್ಷಿಯಸ್ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಇಲ್ಲೇ ನಿಮ್ಮ ಇನ್ನರ್ ವರ್ಲ್ಡ್, ನಿಮ್ಮ ಇನ್ನರ್ ವರ್ಲ್ಡ್ ಜೊತೆ ಬೇಗ ಕನೆಕ್ಟ್ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಅರ್ಥ ಆಯಿತು ಅಂತ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಬರೆಯೋಕ್ಕಾಗ್ತಾ ಇಲ್ಲ, ನನಗೆ ಓದೋಕ್ಕೆ ಬರ್ತಾ ಇಲ್ಲ ಅಂತ ವರಿ ಮಾಡಬೇಡಿ. ಈ ಥರ ಮಾಡ್ಕೊಳ್ಳಿ, ಖಂಡಿತ ನಿಮ್ಮ ಒಂದು ಕೋರಿಕೆಗಳು ಸಹ ನೆರವೇರುತ್ತೆ. ಈ ಸಬ್ಜೆಕ್ಟ್ಗೂ ಎಜುಕೇಷನ್ಗೂ ರಿಲೇಷನ್ ಇಲ್ಲ. ಯಾವುದೇ ಕಾರಣಕ್ಕೂ ಓದಿರೋರೇ ಈ ಸಬ್ಜೆಕ್ಟ್ನ ಫಾಲೋ ಆಗಬೇಕು, ಕ್ಲಾಸಸ್ ಬರಬೇಕು ಅಂತೇನಿಲ್ಲ. ಅನ್ಎಜುಕೇಟೆಡ್ ಸಹ ನೀವು ಓದೋಕ್ಕೆ ಬರಲ್ಲ, ಏನು ಬರೆಯೋಕ್ಕೆ ಬರಲ್ಲ ಅಂದರೂ ವರಿ ಮಾಡಬೇಡಿ, ಕ್ಲಾಸಸ್ ಅಟೆಂಡ್ ಮಾಡಿ. ಗೊತ್ತಾಗುತ್ತೆ ನಿಮಗೆ ಡಿಫ್ರೆಂಟಾಗಿ, ನಾನು ನಿಮಗೆ ಹೇಳ್ಕೊಡ್ತೀನಿ ಮೆಥಡ್ಸ್ನ, ಆ ಮೆಥಡ್ಸಲ್ಲಿ ನೀವು ಫಾಲೋ ಆದರೆ ನಿಮ್ಮ ಜೀವನದಲ್ಲಿ ನೀವು ಸಹ ಸಕ್ಸಸ್ನ ನೋಡ್ತೀರಾ ಅಂತ ಹೇಳ್ತಾ, ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ ಫ್ರೆಂಡ್ಸ್. ಸೊ ಬೇಗ ಕ್ಲಾಸಸ್ಗೆ ರಿಜಿಸ್ಟರ್ ಆಗಿ. ಆನ್ಲೈನ್ ಇದೆ, ಆಫ್ಲೈನ್ ಬಂದು 28 ಇದೇ ಮಂತ್ 28 ಮತ್ತೆ ನಾನು ನಿಮಗಾಗಿ ಒಂದು ಮಂತ್ಗೆ ಮಂತ್ಲಿ ಒನ್ಸ್ ಕ್ಲಾಸಸ್ ಇಡೋದು, ಆದರೆ ಈ ಸಾರಿ ಮತ್ತೆ 28 ಇಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಈ ಮಂತ್ ತುಂಬ ಇಷ್ಟ. ಸೂಪರ್ ಕೋರ್ಸ್ ನ್ಯೂಮರಾಲಜಿ ಚಾನಲ್ನ, ನನ್ನ ನ್ಯೂಮರಾಲಜಿ ಚಾನಲ್ನ ಫಾಲೋ ಆಗ್ತಾ ಇರೋರಿಗೆ ಗೊತ್ತಿರುತ್ತೆ, ನ್ಯೂಮರಾಲಜಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮನಿ ನಂಬರ್ ನ್ಯೂಮರಾಲಜಿ ಅಂತ ಹೇಳ್ಬಿಟ್ಟು, ಸೊ ಮನಿ ನಂಬರ್ ಅಂತ ಹೊಡೆದ ತಕ್ಷಣ ನಮ್ಮ ಚಾನಲ್ ಲಿಂಕ್ ಬರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಆಗಿ. ಸೂಪರ್ ಕೋರ್ಸ್ ನಡೀತಾ ಇದೆ. ಈ ಸೂಪರ್ ಕೋರ್ಸಲ್ಲಿ ನೀವು ಮತ್ತೆ ಕ್ಲಾಸ್ ಅಟೆಂಡ್ ಮಾಡಿ ಸೂಪರ್ ರಿಚ್ ಆಗಬೇಕು ಅಂತಲೇ, ಸೂಪರಾಗಿ ನಿಮ್ಮ ಜೀವನ ಬದಲಾವಣೆ ಆಗಬೇಕು ಈ 2024 ಅಲ್ಲಿ ನೀವೆಲ್ಲ
ಏನೇನು ಆಸೆಗಳು ಇಟ್ಕೊಂಡಿದ್ದೀರಾ, ಡ್ರೀಮ್ಸ್ ಇಟ್ಕೊಂಡಿದ್ದೀರಾ, ಅಥವಾ ಟಾರ್ಗೆಟ್ಸ್ ಇಟ್ಕೊಂಡಿದ್ದೀರಾ, ಗೋಲ್ಸ್ ಇಟ್ಕೊಂಡಿದ್ದೀರಾ, ಎಲ್ಲವನ್ನು ರೀಚ್ ಆಗಬೇಕು ಅಂತ ನಾನು ಮತ್ತೆ 28ನೇ ತಾರೀಕು ಆಫ್ಲೈನ್ ಕ್ಲಾಸಸ್ ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಂಟ್ರೆಸ್ಟ್ ಇರೋರು, ಆಫ್ಲೈನ್ ಇಂಟ್ರೆಸ್ಟ್ ಇರೋರು ಆಫ್ಲೈನ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಆನ್ಲೈನ್ ಇಂಟ್ರೆಸ್ಟ್ ಇರೋರು ಆನ್ಲೈನ್ ರಿಜಿಸ್ಟರ್ ಮಾಡಿಕೊಂಡು ಬೇಗ ಬೇಗ ನಮ್ಮ ಚಾನೆಲ್ನ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ಯೂನಿವರ್ಸ್ಗೆ ನೀವು ಲೈಕ್ ಹಾಕ್ಬಿಡ್ತೀರಾ ಖಂಡಿತ, ಇದು ನಿಜ. ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು, ಬಾಯ್ ಬಾಯ್.